ಹಿಮ್ಮುಖದಲ್ಲಿ ಜಾರು ಬಿದ್ಲ, ತಲೆಗೆ ಪೆಟ್ಟಾಯ್ತ, ಏನಾದ್ರು ಮಾನಸಿಕ ಆಯ್ತಾ? ನಮಗೆ ನಾವು ಬಿದ್ರು ನಮ್ಗೆ ಹಾಗೆಲ್ಲ ಬೇಗ ಎಂತ ಆಗುದಿಲ್ಲ. ತಲೆ ತುಂಬ ಕೂದಲು ಉಂಟಲ್ಲ. ಯಾರಿಗೆ? ನಮಗೆ. ಕೂದಲಿದ್ದವ್ರಿಗೆ ಬಿದ್ರೆ ನಮ್ಗೆ ಹಾಗೆಲ್ಲ ಏನು ಆಗುದಿಲ್ಲ. ಮಳೆ ಮಳೆ ಮಾತಾಡ್ಬೇಡ, ಕೂದಲಿಲ್ಲದೆ ಹೋದವ್ರದೇ ಜಾರು ಹೋಗ್ತದೆ, ಇದ್ದವ್ರಿಗೆ ಸಮಸ್ಯೆ. ಹೇಳಿ ಕಾಯ್ಬೇಡ ನೀನು, ಹಾ ಮತ್ತೆ ನನ್ನ ಬಾಯಿ ತೆಗಿಸ್ಬೇಡ. ಹಾ ಏನೋ ಕೂದಲು ಅಂದ್ರೆ ನಿಂದೇನು ಕಬ್ಬಿಣ ಸರಳು ಅಂತ ಹೇಳ್ಕೊಂಡಿದ್ಯಾ? ಮತ್ತೆ ಮಾತಾಡ್ತಾಳೆ ಸ್ವಲ್ಪ ಮಟ್ಟಿಗೆ ಸಾಕಾಗ್ತದೆ ಅಂತ ಹೇಳಿದ್ದು. ಯಾರ ಯಾರ ಯಾರು ನೀನು? ಏನಾಗ್ಬೇಕಿತ್ತು? ಇಲ್ಲಪ್ಪ ಯಾರು ಇಲ್ಲಲ್ಲ, ಎಂತ ಸಂಭಾಷಣೆ ಆದ್ರೂ ನಮ್ಮೊಳಗೆ ಬಿಟ್ಟರು ಮೂರನೇ ಅವ್ರು ಇಲ್ಲ. ಯಾರು ನೀನು? ಯಾರು ನೀನು? ನಿಜವಾಗಿ ಗಂಡ ಹೆಂಡತಿ ಒಂದು ಪ್ರೀತಿ ಅಂದ್ರೆ ಇದು, ಇದು ನೀವು ತಪ್ಪಿಸ್ಕೊಂಡ್ಬಿಡಿ. ಅತಿಯಾದ ಒಂದು ಪ್ರೀತಿ ಇದ್ದಲ್ಲಿ ಈಗೆಲ್ಲ ಏಕವಚನ. ಏ ಯಾರ ನೀನು? ನಮ್ ವಜ್ಜ ಐತಿ ಅದೆಲ್ಲ ಬೇಡ. ಏ ಏನು ಯಾರೊಂದು ಗೊತ್ತಿಲ್ವಾ? ಈಗ ಅದೇ ನಿನ್ ಗಂಟ್ಲಿ ಹಿಡಿದಿದ್ಯಾ? ಅದಲ್ಲ. ಮತ್ತೆ ನಿಮ್ ಮಾನ ಉಂಟ ಮರ್ಯಾದೆ ಉಂಟ ಅಂತ ಕೇಳ್ತೇನೆ. ಇದ್ರೆ ನಿನ್ ಮದುವೆ ಆಗ್ತೇನೆ. ಸುಮ್ಮನೆ ಮಳೆ ಮಳೆ ಮಾತಾಡ ಬಾಯಿಲಿ. ಈಗ ನನ್ನ ಬಿಟ್ಟು ಎಷ್ಟು ದಿನ ಆಯ್ತು? ಯಾರು ಯೋಚನೆ ಮಾಡಿದ್ದೀರಾ ಏನಾಗಿದೆ ಈಗ? ಏನಾಯ್ತು ಅಂತ ಬೇಕಲ್ಲ. ಏನಾಯ್ತ? ನನ್ನ ಪರಿಸ್ಥಿತಿ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ನನ್ನ ಹತ್ರ ಹೇಳ್ಬೇಕು. ನಿಮ್ಮ ಹತ್ರ ಹೇಳ್ಕೊಳ್ಳು ಅಂತ ಹೇಳಿದ್ರೆ ನೀವೇ ಇಲ್ಲ. ಈ ಬಂದಿದ್ನಲ್ಲ ಹೇಳು. 3 ತಿಂಗಳಾಯ್ತು ಯಾರ ಹತ್ರ ಹೇಳ್ಕೊಳ್ಳಿದಾರು? ಎಂತ 3 ತಿಂಗಳಾಯ್ತು.
ಹೇಳ್ಕೊಳ್ಳಿ. ರಾಮ ಕೃಷ್ಣ ಗೋವಿಂದ ಅಲ್ವೇ, ಒಟ್ಟು ಎಷ್ಟು ಜನ ಆಗಿದ್ರೆ ಈ ಮೂರು ತಿಂಗಳು ಮೂರು ರಾಮಕೃಷ್ಣನೇ ಕಾರಣ. ಅದು ರಾಮ ಕೃಷ್ಣ ಗೋವಿಂದ ಮುಕುಂದ ಮುರಾರಿ ಗೋವಿಂದಿಲ್ಲ ರಾಘವ ಅಂದ್ರೆ ಪ್ರಶ್ನೆ ಬೇರೆ. ಅದೊಂದು ಹೇಳಿಲ್ಲ ನೀನು, ಬಹುಶಃ ನನ್ನ ಹೆಸರು ತೆಗೆದ್ರೆ ಜಾಗ್ರತೆ ಅಂತ ಹೇಳಿದ್ರೆ ಎಂತ ಕರ್ಮವೇ ಎಂತದ್ದು. ನಾನು ಬರ್ದೆ ಕೆಲವು ಸಮಯ ಆಯ್ತು, ನಾನು ನಿಂದೆ ಹೋದ್ರೂ ಮೂರು ತಿಂಗಳಾಯ್ತೇನೆ. ಬೇಡ ಸಿಟ್ಟು ತರಿಸ್ಬೇಡಿ, ಸಿಟ್ಟು ತರಿಸ್ಬೇಡಿ. ಏನೇನು ಮಾತಾಡಬೇಡಿ ನೀವು, ಏನೇನು ಹೊಗಳಿದ್ ನೀನು. ಮೂರು ತಿಂಗಳಾಯ್ತು ಅಂದೆ, ಯಾಕೆ ಏನು ಅಂತ ಕೇಳ್ಬೇಕಾ ಬೇಡವಾ? ಯಾಕೆ ಏನು ಅಂತ ಕೇಳುದು ಎಂತ ಉಂಟು ಅದ್ರಲ್ಲಿ? ನಿಮ್ಮನ್ನ ನೋಡಿದೆ, ನಿಮ್ಮ ಜೊತೆಗಿರದೆ ಮೂರು ತಿಂಗಳಾಯ್ತು ಅಂತ ಹೇಳಿದ್ದು ನಾನು. ಈ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ರಾಮಕೃಷ್ಣ ಅಂದ ಅಲ್ವೇ. ನಿಮ್ ನೋಡಿದಳು ಶಬ್ದ ಈಗ ಹಾಕುದು ಎಂತದ್ದು ಹಾಗೆ ಹಾಕ್ಬೋದು ಅಂತಲ್ಲ. ಅದು ಬಿಟ್ಕೊಂಡು ಬರಿ ಮಾತಿಗೆ ಅಪಾರ್ಥ ಮಾಡ್ಕೊಟ್ಟಿದ್ದೆ ನೀನು. ನಿಮ್ಮ ತಲೆ ಹೊಳೆಯುತ್ತದೆ ಅಂತ ಮಾಡಿದ್ರೆ ನಿಮ್ ತಲೆ ಹೊಳೆಯುದಿಲ್ಲ ಅಂತ ನನಗೆ ಗೊತ್ತಂತ. ಹಾ ತಲೆ ಹೊಳೆಯುತ್ತದೆ, ಯಾರ ಹತ್ರ ಹೇಳ್ತಾಯಿದ್ ನಾನು ಪರಿಸ್ಥಿತಿ. ಯಾರ್ಯಾರ್ದ ನೋಡ್ಕೊಂಡು ಹೊಳಿತದೆ ಅಂತ ಹೇಳುದೇ ಆಯ್ತು. ಅದೇ ಹೇಳಿದ್ದು ನಾನು, ಹೊಳೆಯುತ್ತದೆ ಹೇಳುವ ಸ್ಥಿತಿ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡು. ಅದಲ್ಲ ಎಂತದೀಗ ಮದುವೆ ಆಗಿ ಪ್ರಥಮ ರಾತ್ರಿಯ ದಿನ ಎಂತೆಲ್ಲ ಕನಸು ಕಟ್ಕೊಂಡು ನಾನು ಬಂದಿದ್ದೆ ಹೌದಾ? ಎಲ್ಲ ಹೆಣ್ಮಕ್ಳು ಆಗಿ ಅದು ವಿಶೇಷ ಏನೂ ಅಲ್ಲ. ಆದ್ರೆ ಆ ಘಟನೆ ನಿಮ್ಗೆ ಮರ್ತೆ ಹೋಯ್ತು ಅಂತ ಕೇಳ್ತೇನೆ. ಎಂತ ಐತೆ ಪ್ರಥಮ ರಾತ್ರಿಯ? ಪ್ರಥಮ ರಾತ್ರಿ ದಿನ ಬಂದೆ, ಏನು ಯಜಮಾನ್ರು ನಮಗೆ ಕಾಯ್ತಿದ್ದಾರೆ ಅಂತ ಮಾಡಿದೆ. ಹೌದೌದು, ಹಾ ಆ ನಿರೀಕ್ಷೆ ಬರುವುದೇ ಇಲ್ಲ. ಪ್ರಥಮ ರಾತ್ರಿಯ ದಿನ ಪ್ರಥಮವಾಗಿ ನಿದ್ದೆ ಹೋದಂತಹ ಗಂಡಸು ಪ್ರಥಮ ನೀವೆಯೋ ಏನೋ. ಪ್ರಥಮ ರಾತ್ರಿ ದಿವಸ ಹೆಂಡತಿಗಿಂತಲೂ ಪ್ರಥಮವಾಗಿ ನಿದ್ದೆ ಹೋದ ಗಂಡಸು ನೀವೆಯೋ ಏನು? ಪ್ರಪಂಚದಲ್ಲಿ ನನ್ನ ಬಿಟ್ಟರೆ ಮತ್ತಾರು ಸಾಧ್ಯ ಇಲ್ಲ, ಆಗ್ಲಿಕ್ಕಿಲ್ಲ. ನೀವೊಟ್ಟು ಎಷ್ಟು ರಾತ್ರಿ ಕಂಡಿದ್ದೆ? ಅಯ್ಯೋ ಕೇಳಿದ್ದು ನಾನು. ಅಲ್ಲ ಭಯಂಕರ ಅನುಭವಿದ್ದೆ ಮಾತಾಡ್ತಿದ್ದೆಪ್ಪ ನೀನು. ಯಾರು ಹೋಗ್ಲಿ ಬಿಡು. ಹಂಗ ಹೇಳಿದ್ದೆ ಹಾಗೆ, ನೀನು ಕೋಣೆಗೆ ಹೋಗು ಗಂಡ ಕಾಯ್ತಿರ್ತಾನೆ ಅಂತ ಹೇಳಿದ್ದು. ಹಾಗ ಹೋಗಿ ನೋಡಿದ್ರೆ ಒಳ್ಳೆ ನಿದ್ದೆ ಹಾಕೊಂಡು ಹೋಗ್ತದೆ ನಿಮ್ಗೆ. ನಾನು ಬೊರ್ರ ಪೊರ್ರ ಅಂತ ಎಳಿತಿದ್ದೆ ಅಲ್ಲ, ಮತ್ತೆ ನಂಗೆ ಆಚೀಚೆ ಮಲಗಿದವರೆಲ್ಲ ಹೇಳ್ತಾರೆ ನೀವಿದ್ದು ಬಿಟ್ಟರು ಸೊಳ್ಳೆ ಬಂದದ್ದೇ ಗೊತ್ತಾಗುದಿಲ್ಲ ಅಂತ. ಆದ್ರೂ ನಾನು ಎಬಿಸಿದ್ದೆ ಎಬಿಸಿದ್ದು ಎಬಿಸಿದ್ದೆ, ಮತ್ತ ತಡ ಮಾಡ್ಲಿಲ್ಲ, ಜುಟ್ಟು ಹಿಡ್ಕೊಂಡದ್ದು ನಾಯಿ ಹೊಡೆದಾಗ ಹೊಡೆದಲ್ಲ. ನೀವು ಯಾರು ಹೇಳಿದ್ದು ಬೇಸರ ಆಗುದಿಲ್ಲ ಹೇಳಿ? ಅದೋ ಸ್ವಪ್ನದಲ್ಲಿದ್ದೆ ನಾನು, ನಮ್ಮ ಹತ್ರ ಬಂದದ್ದು ಅದೇನ್ ತಿಳ್ಕೊಂಡೆ ಬಾಳ ಹಿಡಿದು ಎದ್ದು ಒದ್ದದ್ದು. ನಾ ಕೊನೆ ನೋಡ್ರು ನನ್ನ ಗ್ರಾಚಾರ ನೀನು. ಅದೇನ್ರಿ? ಯಾವ್ದು? ಅದೇ ನಾಯಿ ಬಂತು ಅಂತೇ ನನ್ನ ಕಲ್ಪನೆ ಸ್ವಪ್ನದಲ್ಲಿ. ಅದದು ಮೋಸ ಹೋಗಿ ಬಿಡು, ಆ ಪ್ರಕಾರ ಕೀಗಳ್ತೇನೆ. ಮತ್ತೆ ನೋಡು, ನಿನ್ನ ನೀ ಏನೇ ಹೇಳಿದ್ರು ನಾನು ನೀನು ಗಂಡ ಹೆಂಡತಿ ಅಲ್ವೇನೆ, ಒಳ್ಳೆದು ಕೆಟ್ಟದು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿ ಆಗ್ತದೆ. ಅದನ್ನೇ ಹಿಡ್ಕೊಂಡು ಜೀವನದಲ್ಲಿ ಅದನ್ನೇ ಎಳೆದಾಡುವುದಲ್ಲ. ಏನೇ ಆದ್ರೂ ದಂಪತಿಗಳ ಅಂತ ನಾವು ಒಂದು ರಥದ ಎರಡು ಗಾಲಿಗಳಿದ್ದಾಗೆ ಅಲ್ಲ ನಾವು ಸುಧಾರಿಸ್ಕೊಂಡು ಹೋಗ್ಬೇಕ ಬೇಡವ? ಮತ್ತೆ ಒಮ್ಮೆ ನಾನಿಲ್ಲೇ ಹೋದ್ರೆ ನೀ ನಿನ್ನ ಈ ಭೂಷಣಕ್ಕೆಲ್ಲ ಅರ್ಥ ಉಂಟಾ? ಇಲ್ಲ ಅಂತ. ನೀವು ಸತ್ತ ಬಳಿಕ ನಾನು ಸಾಯುವುದಿಲ್ಲ. ನಾ ಸತ್ತ ಮೇಲೆ ನಾನು ಸಾಯುವುದಿಲ್ಲ ಸ್ವಾಮಿ. ಅಲ್ಲ ಸಾಗಮನ ಮಾಡ್ಲಿಕ್ಕಿಲ್ಲ ನೀನ್, ಆ ವಿಶ್ವಾಸ ಉಂಟು ನನಗೆ. ಆ ಪ್ರಶ್ನೆ ಬೇರೆ. ಯಾಕೆ ಸುಮ್ಮನೆ ಸಾಯುವುದು? ಅಲ್ಲ ಸುಮ್ಮನೆ ಸಾಯ್ಬೇಡ, ಬಬ್ಬಕ್ಕೆ ಸಾಯಿ. ಹಾಗಲ್ಲ, ಬದುಕ್ತೇನೆ ಬದುಕಿ ಕೊನೆ ಕ್ಷಣದವರೆಗೂ ನಿಮ್ಮ ನೆನಪಿನಲ್ಲಿ ನನ್ನ ತಂಗಿ ಜೊತೆಗೆ ನಾನು ಸಂಸಾರ ಮಾಡ್ತೇನೆ ಸ್ವಾಮಿ. ಓಹೋ, ನಿರೀಕ್ಷೆಯಲ್ಲೇ ಇದ್ದೇ ಆಗಿದ್ರು ಅದನ್ನ ಮುಂದೆ ಮಾಡುವುದು ಅಂತ. ಅದೆಲ್ಲ ಬಿಡಿ ಸ್ವಾಮಿ. ಹೆಣ್ಣಾದವಳು ಮುತ್ತೈದೆ ಸಾವನ್ನೇ ಬಯಸ್ತಾಳೆ. ಎಲ್ಲಿಯಾದ್ರೂ ಮೊದಲು ನಾನೇ ಸತ್ತೋದೆ ಅಂತ ಆದ್ರೆ ನೀವೇನ್ ಮಾಡ್ತೀರಿ ಸ್ವಾಮಿ? ಇಡ್ಲಲ್ಲ ನಿನ್ ತಂಗಿ, ಅವಳೊಟ್ಟಿಗೆ ಬಾಳ್ತೇನೆ ನಿನ್ನೆಂತ ಮಾಡ್ಕೊಂಡು ನಾನು ಅಲ್ಲ ಮನೆಯವರೆಗೂ. ಆಡ್ಲಿಕ್ಕೆ ಒಂದು ನಿನಗೊಂದೇ ಬರ್ತದ? ಅದೆಲ್ಲ ಬೇಡ, ಕೆಲಸ ಮಾಡುವ. ಸುಮ್ಮನೆ ಅವ್ರಿಗೆ ಉಪದ್ರ ಮಾಡಕ್ಕೆ ಯಾಕೆ? ಹೇಗಾದ್ರೂ ಮಾಡಿ ಈ ಕಡೆ ನೋಡಿ ಒಂದ್ಸಲ ದಯ ಮಾಡಿ.
ಮೈಕೆಗಳ ಬೆಂಕಿ ಬದಿ ಉಂಟು. ಅದಕ್ಕೆ ನಾನು ನೀನು ಸಾಗೋಣ. ಹೋಗಿಲ್ಲ ಸಂಪತ್ತು ಮನೆಗೆ ಬರ್ತೇನೆ. ಮೂರು ದಿನ ಆಯ್ತು. ಯಾವಾಗ ಬರ್ತೀನಿ ಅಂತ ಏನ ಮೂರು ದಿನ ಬಿಟ್ಟಾಗ ಬಂದಿದ್ದೇನಲ್ಲ. ನಿಮ್ಮ ನೆನಪು ನಾನು ಮಾಡ್ಕೊಳ್ಳಿ. ಹಾ ಮೈಕೆ ಮಾಡ್ಕೊಳ್ಳಿ. ನನ್ನ ಮನ ಬದ್ದವ್ರ ಹೇಳಿ ಆಗಲಿ ಏನು ಇಲ್ಲಿರ್ಬೇಡಿ. ಎಲ್ಲಿದ್ರಿ ನೀವು ಮೂರು ದಿನ? ಎಲ್ಲಿದ್ರಿ? ಅವಳು ಮನೆ ಲಜ್ಜೆ ಸತ್ಯವಳು ಮನೆ ಬಿಟ್ಟವಳು ಅವಳು ಅವಳು ಹೆಸರು ಹೇಳುದಿಲ್ಲ. ಅವಳು ಹೌದು. ನಿಮ್ಮ ಕಪಟದ ಮಾತು ಇಲ್ಲಬೇಡ. ಒಂದು ಕ್ಷಣವೂ ನಿಲ್ಲಬೇಡಿ. ರುಕ್ಮಿಣಿ ಮನೆ ಹೋಗಿ ಅಷ್ಟು ಅಕ್ಕರಿಗಿಂತ ಬಂದ್ರಲ್ಲ ಓಡೋಡಿ. ಹೌದು ಬ್ಯಾಮೆ ಬ್ಯಾಮೆ ಅಂತ ನನ್ಗೆ ನೀನ್ ಏನ್ ಮಾಡ್ತೀರಿ? ಬರ್ತಾಯ್ತಾ ಇಲ್ಲ ನಿಮ್ಗೆ. ನಿನಗೆ ನಾನು ಎಷ್ಟು ಪ್ರಯತ್ನಿಸಿದ್ದೇನೆ ನಿನಗಾಗಿ, ನಿನ್ನ ಮೇಲಿನ ಪ್ರೀತಿಗಾಗಿ ಒಂದು ಸಂದರ್ಭದಲ್ಲಿ ದೇವಲೋಕಕ್ಕೆ ಕರೆದುಕೊಂಡು ಹೋಗಿ ಆ ಪಾರಿಜಾತ ಗಿಡವನ್ನೇ ಕೊಡ್ತಿಲ್ವೋ? ಹೌದಪ್ಪ ಗಿಡ ಕೊಡ್ಸಿರಿ. ಗಿಡ ಇಲ್ಲ ಉಂಟು ನೋಡಿ. ಅಲ್ಲ ಹೌದು ನಾನೇ ಕೊಡ್ಸಿದ್ದೆ. ಅಂಗಳ ತುದಿ ಉಂಟು. ಹೌದೇನು ನೀರ್ ಹಾಕೊಂಡು ಹಾಕ್ಬೇಕು ಗೊಬ್ಬರ ಹಾಕೊಂಡು. ಹೌದು ಮಾತ್ರ ರುಕ್ಮಿಣಿ ಯಾರ್ಯಾರ ಪ್ರಾಪ್ತಿ ಎಷ್ಟೆಷ್ಟೋ ಗೊತ್ತಿಲ್ಲ ಬಿಡು. ಅದು ಭಾಗ್ಯ ಹೋಗಿದೆ. ಹೋಗ್ಲಿ ಅವಳ ಮನೆ ಅಂಗ್ಳಕ್ಕೆ ಹೋಗ್ಬಿಡ್ತದೆ. ಅದು ನೆಚ್ಚಿದ್ದೆ ಕಾಡ್ತಾ ಇದ್ದಾನೆ. ಯಾರು ಮಾರ ಮಂಡ್ಮಥ ಬಾಣ ಬಿಡ್ತಾ ಇದ್ದಾನೆ. ಅವನಿಗೆ ತಕ್ಕ ಪಾಠ ಕಲಿಸೋಣ. ಇಲ್ಲದೆ ತನ್ನಂದೆಯನ್ನುವ ಭಯ ಇಲ್ಲದೆ ಸಮರ್ಥಿಸಿದನೆ ಶರವ ಸಮರ್ಥಿಸಿದನೆ ಶರವ ಕಂದರ್ದನ ಹಾಗಾಗಿ ಅಲ್ಲೋಗಿ ಆ ಕಂದಲ್ಪನಿಗೆ ಸಂಸ್ಕಾರ ಇಲ್ಲ. ಯಾಕೆ ಯಾಕೆ? ಅಯ್ಯೋ ಆತರಿದ್ರೆ ಹೊಟ್ಟೆ ಹುಟ್ಕೊಂಡಲ್ಲಮ್ಮ, ಹಾಗಾಗಿ ಸಂಸ್ಕಾರ ಇಲ್ಲ. ನನ್ನ ಉದರೋದಿಯಲ್ಲಿ ಹುಟ್ಟಿದ್ರೆ ಇಷ್ಟು ಒಳ್ಳೆ ಮಗ ಆಗ್ತಿದ್ದ ಗೊತ್ತುಂಟಮ್ಮ. ಅದು ದೊರಿದ್ರೆ ಹೊಟ್ಟೆ ನಿಂದು ಉದರ. ಹೌದು ಹೋಗಿ ಅವ್ರ ಮನೆ ಹೋಗಿ. ನಾವು ಒಂದು ಕ್ಷಣ ನಿಲ್ಬೇಡಿ. ಹೌದು ನಿಲ್ಬೇಡಿ. ನಾನು ಇವತ್ತು ಇಲ್ಲ ಇದ್ದು ಹೋಗು. ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ನಿಲ್ಬೇಡಿ ನೋಡು ಏನ್ ಮಾಡಿ. ಹಳೆ
ಮನೆಗೆ ಬಂದ ಗಂಡನನ್ನು ಹೊರಹಾಕಿ ಬಾಗಿಲು ಹಾಕಿ ಬರುತ್ತಾಳೆ ಅಂತಾದ್ರೆ ಹೋಗ್ಲಿ. ಕಾಲ ಎಲ್ಲವುದಕ್ಕೂ ಮಾತ್ರ ಕಲಿಸ್ತದೆ. ಸ್ವಲ್ಪ ಹೊತ್ತು ಸುತ್ತಾಡಿ ಬರುವಲ್ಲ ಇವತ್ತು ತಲೆ ಎಲ್ಲ ಯಾಕೆ ಹೇಗಲ್ಲ. ನಾನು ನಿನ್ನೆ ಯಜಮಾನ ಕೃಷ್ಣ. ಏನು ಬಾ ಈಗ ಒಂದು ಸುತ್ತಾಕಿ ಬರುವ ಬಾ. ಈಗ ಬರುವುದಕ್ಕೆ ಬಿಡುವಿಲ್ಲ. ಅವನು ಪುರುಷ ಹೊತ್ತು ಕೇಳ್ಕೊಂಡು ನಾನು ಬರ್ಬೇಕಾ. ಪ್ರಪಂಚ ಎಲ್ಲ ಇಷ್ಟ ಆಯ್ತು. ನಿನ್ನಂಥವರಿಂದ ಮತ್ತೆ ಅಪಚಾರ ಆದೀತ. ಸಂತೋಷ ಆಯ್ತು ತಾನೆ. ಎಲ್ಲಿಂದ ಬಂದ್ರಿ? ಏನು ಸುದ್ದಿ ತಂದ್ರಿ? ಸತ್ಯಭಾಮಯ್ಯ ಮನೆಗೆ ಹೋದ್ರೆ ಬಾಗಿಲು ಹಾಕಿ ನನ್ನನ್ನು ಹೊರಹಾಕಿದ್ದು. ಕರೆದ್ರೆ ಅವನು ಅಹಂಕಾರದಿಂದ ವರ್ತಿಸ್ತಾನೆ. ನನ್ನ ಮೇಲೆ ಯಾರಿಗೂ ಗೌರವವೂ ಇಲ್ಲ, ಪ್ರೀತಿಯೂ ಇಲ್ಲ, ಭಕ್ತಿಯೂ ಇಲ್ಲ. ಮತ್ತೆ ನಿಮ್ಮನ್ನು ಉಪಚಾರ ಮಾಡುವ ಏಕಾಗ್ರತೆ ನನಗೆ ಎಲ್ಲಿದೆ? ಹೇಗೆ ಸಾಧ್ಯ? ಎಲ್ಲವರು ಈ ರೀತಿ ತಿರಸ್ಕಾರ ಭಾವದಲ್ಲಿ ನೋಡಿದ ಯಾಕೆ? ಏನಾಗಿದೆ ನಮ್ಮ ದ್ವಾರಕ್ಕೆ? ಬಹುಶಃ ಎಲ್ಲರಿಗೂ ಒಂದು ರೀತಿಯ ಅಹಂಕಾರ ಅಣ್ಣನಿಗೆ ಪಾಠ ಕಲಿಸುವುದು ಬಂದಿತ್ತ? ಗಂಡನಿಗೆ ಹೆಂಡತಿಗೆ ಪಾಠ ಕಲಿಸುವುದಕ್ಕೆ ಬರ್ತದೆ. ಆದ್ರೆ ಅವ್ರು ನಾಳೆ ಮನೆಯಲ್ಲಿ ಇರ್ಬೇಕಲ್ಲ. ಆದ್ರಿಂದಾಗಿ ಇದಕ್ಕೆ ಪರಿಹಾರ ನಿನ್ನಂತವನಿಗೆ ಸಮಸ್ಯೆ ಬಂದಂತೆ ಆಗಿ ಅದನ್ನು ಯೋಚಿಸ್ತಾ ಇದ್ದೆ. ಈ ಕಾರಣ ಇದ್ದಿರುವುದಕ್ಕೆ ಸಾಕು ಸ್ವಾಮಿ. ಹಿಂದಿನ ಕಥೆ ಹಿಂದೊಂದು ಸಂದರ್ಭ ನೀನು ದುರಂತ ರಾವಣನನ್ನ ಕರೆಯುವುದಕ್ಕೆ
ರಾಮಾವತಾರವನ್ನು ಸೇವಿಸಿದವರು ಕೋಟಿ ಕೋಟಿ ಸಂಖ್ಯೆಯಲ್ಲಿ. ಆಗ ಅವತಾರವನ್ನು ಮುಗಿಸಿ ಬರುವಾಗ ಅವರಿಗೆಲ್ಲ ಮಾರ್ಗವನ್ನು ತೋರಿದವ ಶರಣ ಪ್ರಮುಖರಿಗೆ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಅದರಲ್ಲಿ ಆಂಜನೇಯನಿಗೆ ಆಡಿದಂತಹ ಮಾತೇನು? ಯಾವುದೇ ಯುಗ ಇರಲಿ, ಯಾವುದೇ ಅವತಾರ ಇರಲಿ, ನೀನು ನಂಬಿದ ರಾಮನಾಗಿ ನಿನಗೆ ಕಾಣಿಸಿಕೊಳ್ತೇನೆ. ಹೌದು, ಪ್ರಾಮಾಣಿಕವಾಗಿ ನಂಬಿದ್ದಾನೆ. ಹೌದು, ಶುತಾಂತ ಕರ್ಣದ ನಿನ್ನನ್ನೇ ಧ್ಯಾನಿಸ್ತಾ ಇದ್ದಾನೆ. ಅಂತಹ ಮುಕ್ತ ಹೃದಯವನ್ನು ನೋಯಿಸಿದ್ರ ತತ್ಪರಿಣಾಮ ಇಂತಹ ಕಷ್ಟಗಳ ಪರಂಪರೆ ನಿನ್ನ ಪಾಲಿಗೆ ಯಾಕೆ ಬಂದಿರಬಾರದು? ಬೇರೆಯವರು ತಪ್ಪಿದ್ದಾರೆ ಎನ್ನುವ ಮೊದಲು ನಾವೇ ತಪ್ಪಿದ್ದೇವೆ ಎಂದು ನೋಡಿಕೊಳ್ಬೇಕು. ಈಗ ಅದನ್ನು ಈಡೇರಿಸುವುದು ಮುಖ್ಯವಾಗಿ ಈ ಸಂಕಷ್ಟವನ್ನು ಯಾಕೆ ಪರಿಹರಿಸಿಕೊಳ್ಳಬಾರದು? ಸ್ವಾಮಿ, ಒಂದೇ ಕಲ್ಲಿನಿಂದ ಎರಡು ಹಣ್ಣುಗಳನ್ನು ಉದುರಿಸಿದ ಹಾಗೆ ವಿಷಯ ಸತ್ಯ. ನಾನೀಗ ಹೋದ್ರೆ ಅವ ಬಯಸಿದ ದರ್ಶನ ಅವನಿಗೆ ಪ್ರಾಪ್ತವಾಗ್ತದೆ. ಆದ್ರೆ ಅವ ಇಲ್ಲಿ ಬರುವುದಿಲ್ಲ ಅಲ್ವಾ? ಇವರು ಸತ್ಯ ಹಾಗೆ ಹೇಗೆ ಸಾಧ್ಯ? ಆದ್ದರಿಂದ ಅವ ಇಲ್ಲಿ ಬರ್ಬೇಕು. ಒಂದು ಕೆಲಸವನ್ನು ಮಾಡಿ, ಯಾರನ್ನಾದ್ರೂ ಕಳಿಸಿ ಆದಷ್ಟು ಬೇಗ ಅವನನ್ನು ಕರೆಸು. ಯಾರನ್ನಾದ್ರೂ ಮೊದಲೇ ಹೊತ್ತಾಯ್ತು ಅಂತ ಒದ್ದಾಡ್ತಾ ಇದ್ದೇನೆ. ಇನ್ನು ಬೇರೆ ಅವ್ರನ್ನ ಕರೆದು ಅವರೆಂತದ ಹೇಳುದು? ಆ ಕೆಲಸ ನೀವೇ ಯಾಕೆ ಮಾಡ್ಬಾರ್ದು? ನಾನೇ ಮಾಡಿದ್ರೆ ಮತ್ತೆ ಹೊತ್ತಾಗಿ ಬಿಟ್ಟೆ. ಬೇಗ ಆಗ್ತದೆ ಎನ್ನುವ ಭರವಸೆ ಉಂಟು. ಆದ್ದರಿಂದ ನಾನೇ ಹೋಗಿ ಬರಬೇಕು. ಆದಿತ್ಯ ಸ್ವಾಮಿ, ನಿನ್ನದಾದಂತಹ ಕಾರ್ಯ. Oh!
ರಾಮ ಕೋದಂಡ ರಾಮ ಪಟ್ಟಾಭಿರಾಮ ಸೀತಾ ವಲ್ಲಭ ರಾಮ ಶ್ರೀರಾಮ ನಿನ್ನ ಪಾವನ ನಾಮ ಶಾಶ್ವತ ಸುಖಧಾಮ ತಂದೆ ಅದೆಷ್ಟೋ ಕಾಲದಿಂದ ಮಹಾಮೇರ್ ಬಂದೇರಿ ರಾಮ ಧ್ಯಾನದಲ್ಲಿ ನಿರತನಾದವ ನಾನು ಪ್ರಭೋ ನೀನು ಮಾನವನಲ್ಲ ಶೇಷಶಾಯಿಯಾಗಿ ಒಳಗಡಲಿರುವಂತಹ ನೀನು ಮಾನವ ರೂಪಿಯಾಗಿ ಧರೆಗಿಳಿದು ಬಂದೆ ಲೋಕದಲ್ಲಿರುವಂತಹ ಘೋರ ಮಾನವರ ಸಂಹಾರಕ್ಕಾಗಿ ಧರೆಗಿಳಿದು ಬಂದಿರುವಂತಹ ದೇವಾನುದೇವ ಪ್ರಭೋ ನೀನು ರಾಮನಾಗಿ ಬಂದೆ ತಾನು ಮಾನವನೆಂದೆ ಆದರೂ ಲೋಕದಲ್ಲಿರುವಂತಹ ಪ್ರಾಜ್ಞರು ಜ್ಞಾನಿಗಳು ಮನು ಮುನಿಗಳು ನೀನು ದೇವ ಎನ್ನುವುದನ್ನು ಕಂಡಿದ್ದಾರೆ ಒಪ್ಪಿದ್ದಾರೆ ಪ್ರಭು ರಾಮ ಯಾವ ಘನವಾಗಿರುವಂತಹ ಉದ್ದೇಶದಿಂದ ಈ ಭೂಮಿಗೆ ನೀನು ಬಂದೆಯೋ ಆ ಉದ್ದೇಶವನ್ನು ಈಡೇರಿಸಿ ಲೋಕ ಕಂಟಕರ ಸಂಹಾರವನ್ನು ಮಾಡಿ ಧರ್ಮ ಸ್ಥಾಪನೆಯನ್ನು ಮಾಡಿ ಈ ಭೂಲೋಕವನ್ನು ಬಿಟ್ಟು ತೆರಳಿಬಿಟ್ಟೆ ರಾಮ ಹೌದು ಪವಿತ್ರವಾಗಿರುವಂತಹ ರಾಮಾವತಾರವನ್ನು ನೀನು ಮುಗಿಸಿದೆ ಪ್ರಭು ಮುಗಿಸಿದೆ ರಾಮ ನಿರ್ಯಾಣ ಆಯಿತು ರಾಮನಾಗಿ ಧರೆಗೆ ಬಂದಾಗ ನಮ್ಮಂತಹ ಕೋಟಿ ಕೋಟಿ ಕಪಿವೀರರನ್ನು ಸೇರಿಸಿಕೊಂಡೆ ಚಾಂಚಲ್ಯಕ್ಕೆ ಹೆಸರಾಗಿರುವಂತಹ ಮಂಗಗಳನ್ನೆಲ್ಲ ಸೇರಿಸಿ ಮಂಗಗಳಿಗೂ ಒಂದು ಸಂಸ್ಕಾರವನ್ನು ಕೊಟ್ಟವ ನೀನು ಹೆಚ್ಚೇನು ಪ್ರಭು ಈ ಹನುಮನನ್ನು ಆವರಿಸಿರುವಂತಹ ಮೌಢ್ಯವನ್ನು ದೂರ ಮಾಡಿದೆ ರಾಮ ಅಂದು ನಿನ್ನ ಸೇವಕನಾಗಿ ದಾಸಾನುದಾಸನಾಗಿ ನಾನು ವರ್ತಿಸಿದವ ನೀನೇನು ರಾಮ ನಿರ್ಯಾಣ ಆಯಿತು ಅವತಾರವನ್ನು ಮುಗಿಸಿ ಪರಂಧಾಮವನ್ನು ಸೇರಿದೆ ನಾನು ಎಲ್ಲಿ ಹೋಗಿ ಪ್ರಭು ಹೀಗೆ ಅವತಾರವನ್ನು ಮುಗಿಸುವಂತಹ ಆ ಸಮಯ ಸನ್ನಿವೇಶದಲ್ಲಿ ರಾಮ ನನ್ನ ಗತಿ ಏನು ಎಂದು ಕೂಗಿದಾಗ ನೀನಿನ್ನೂ ಇರಬೇಕು ಮಗು ಇನ್ನೂ ಭೂಲೋಕದಲ್ಲಿಯೇ ಇರಬೇಕು ಹನುಮ ಎಂದೆ ಕಾರ್ಯ ಏನು ಎಂದು ಕೇಳಿದರೆ ಮೇಲ್ವನ್ನೇರಿ ರಾಮಧ್ಯಾನದಲ್ಲಿ ನಿರತನಾಗಿರು ಯಾವ ಯುಗವಾಗಿರಲಿ ತಾನು ಯಾವ ಅವತಾರವನ್ನೇ ಕೈದಿದ್ದರೂ ಸಹ ನಿನಗೆ ರಾಮನಾಗಿ ಗೋಚರಿಸುತ್ತೇನೆ ರಾಮನಾಗಿಯೇ ಕಾಣಿಸಿಕೊಳ್ಳುತ್ತೇನೆ ಎಂದು ನನಗೆ ವಚನವನ್ನು ಕೊಟ್ಟೆ ಪ್ರಭು ನೀನು ಅದೇ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟು ಈ ಮಹಾಮೇರುವಿನಲ್ಲಿ ರಾಮ ಧ್ಯಾನದಲ್ಲಿ ನಿರತನಾದೆ ಇದ್ದಕ್ಕಿದ್ದಂತೆ ಧ್ಯಾನದಿಂದ ವಿಮುಖನಾಗಿದೆ ಕತ್ತೆತ್ತಿ ಕಣ್ಣರಳಿಸಿ ನೋಡಿದ್ರೆ ಎಲ್ಲ ಶುಭ ಶಕುನಗಳನ್ನು ನಾನು ಕಾಣುತ್ತಿದ್ದೇನೆ ಹಾಗಾದ್ರೆ ಏನಿದ್ರ ಅರ್ಥ ಬಹುಶಃ ನಮ್ಮೊಡೆಯನಾಗಿರುವಂತಹ ರಾಮಚಂದ್ರ ಈ ಹನುಮನಿಗೆ ದರ್ಶನವನ್ನು ಕೊಡಬೇಕು ಎಂಬ ಕಾರಣಕ್ಕಾಗಿ ಎಲ್ಲಿಯೋ ಬಂದಿರಬೇಕೆಂದು ಇಣುಕಿ ನೋಡಿದ ರಾಮ ಎಲ್ಲಿ ನೋಡಿದರು ನನ್ನ ರಾಮ ಕಾಣಲಾರದೆ ಹೋದ ನಮ್ಮ ಪ್ರಭು ಶ್ರೀರಾಮ ಗೋಚರಿಸಲಾರದೆ ಹೋದ ಎಲ್ಲಿ ರಾಮ ಎಲ್ಲಿ ನನ್ನ ರಾಮ ತೋರಿಸು ತೋರಿಸು ರಾಮ ತೋರಿಸು ನಿನ್ನ ಶ್ರೀ ಪಾದಾರವಿಂದ
ಪಾದಾರವಿಂದನ ದಿವ್ಯವಾಗಿರುವಂತಹ ಪಾದಾರವಿಂದವನ್ನು ತೋರಿಸುವ ಅಹಲ್ಯನ್ನು ಉದ್ಧರಿಸಿದಂತಹ ಪವಿತ್ರವಾದ ಪಾದವನ್ನು ತೋರಿಸುವ ಪ್ರತ್ಯಕ್ಷ ಗಂಗೆಯೇ ಹುಟ್ಟಿರುವಂತಹ ಪಾವನ ಪಾದವನ್ನು ತೋರಿಸುವ ಹೆಜ್ಜೇನು ರಾಮ ಅಜಸುರಾದಿಗಳೇ ಹೊತ್ತು ಪೂಜಿಸುವಂತಹ ನಿನ್ನ ಪವಿತ್ರವಾದ ಪಾದಾರವಿಂದವನ್ನು ತೋರಿಸು ರಾಮ ತೋರಿಸು 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 ರಾಮ ರಾಮ ನಾನು ರಾಮ 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 ಎಂದು ಎಷ್ಟು ಕೂಗಿದರು ರಾಮನ ದರ್ಶನ ಹನುಮನ ಪಾಲಿಗೆ ಆಗುತ್ತಾ ಇಲ್ಲ. ಬಹುಶಃ ನನ್ನ ಒಡೆಯನಿಗೆ ಈ ದಿವಸ ದರ್ಶನ ಕೊಡುವುದು ಬೇಡ ಅನಿಸ್ತೋ ಏನೋ. ಆಗ್ಲಿ ರಾಮ, ನಾನೆಷ್ಟು ಕೂಗಿದರೇನು, ನಾನೆಷ್ಟು ಹಾರಿದ್ರೇನು. ಯಾವಾಗ ಹನುಮನಿಗೆ ರಾಮರೂಪ ದರ್ಶನವನ್ನು ತೋರಿಸಬೇಕು ಎಂದು ನನ್ನ ಪ್ರಭು ರಾಮನಿಗೆ ಆ ಇಚ್ಛೆ ಉಂಟಾಗುತ್ತದ? ಆ ಕ್ಷಣದಲ್ಲಿ ಮಾತ್ರ ತೋರಿಸುವವ ನನ್ನ ರಾಮ. ನಿನ್ನ ಇಚ್ಛೆ ಇದ್ದ ಹಾಗೆ ಮಾಡು ರಾಮ, ನಿನ್ನ ಮನಸ್ಸಿದ್ದ ಹಾಗೆ ಮಾಡು. ನನಗಿರುವುದು ಇದೊಂದೇ ಕಾರ್ಯ, ರಾಮಧ್ಯಾನ ರಾಮಧ್ಯಾನ. ನನ್ನ ರೋಮ ರೋಮ ಎಲ್ಲ ರಾಮ ರಾಮ ಎಂದು ಕೂಗುತ್ತಿದೆ. ಪ್ರಭು, ಆದಷ್ಟು ಬೇಗ ನಿನ್ನ ದರ್ಶನದ ಭಾಗ್ಯ ನನಗೆ ಬದಲಿಸು, ಕರುಣಿಸು ರಾಮ ರಾಮ. ಮುನಿ ಬನಾರದನು ನಡೆದು ತಪಸ್ಸನ್ನಾಚರಿಸಿದಾಗ ಹೊಟ್ಟೆ ಉಬ್ಬೇರಿ ಗಿಡ ಮರಗಳೆಲ್ಲ ಒಣಗಿದ ಕಥೆಯನ್ನು ಕೇಳಿದವರು ನಾವು. ಆದ್ರೆ ರಾಮನಾಮದ ಪ್ರಭಾವ ನೋಡಿ ಹೇಗುಂಟು, ಎಂತಹ ವಾತಾವರಣ ಇತ್ತು. ರಾಮನ ಉಚ್ಚರಿಸುತ್ತಿದ್ದವನ ಪ್ರಾಮಾಣಿಕವಾದಂತಹ ಕಳಕಳಿ ಅಂತ ಶುದ್ಧಿ. ಆದ್ರೆ ಕುಳಿತಿದ್ದಾನೆ, ಎಬ್ಬಿಸುವುದು ಹೇಗೆ, ಕರೆದು ಮಾರ್ಗ ಬಂದಿದೆ, ಎಬ್ಬಿಸುವುದಕ್ಕೋದ್ರೆ ಕುಟ್ಟಿಕೊಂಡ ನನ್ನನ್ನು. ಇದಕ್ಕೆ ದಾರಿ ರಾಮನಾಮ ಎನ್ನುವ ಹಗ್ಗದಿಂದ ಇವನನ್ನು ಬೀಗಿದು ಹೋಯ್ತೇನೆ. ಶ್ರೀರಾಮಚಂದಿರಲಿ ಶ್ರೀಲೋಲ ಸುಂದರಲಿ ಶ್ರೀಮನ್ನಾರಾಯಣ ರಾಮ ರಾಮ ರಾಮ. ಶ್ರೀರಾಮಚಂದಿರಲಿ ಶ್ರೀಲೋಲ ಸುಂದರಲಿ ಶ್ರೀಮನ್ನಾರಾಯಣ
ಆ ವ್ಯಕ್ತಿ ಯಾರು? ಯಾರು?